नेक्स्ट क्वाड्रेटिक इक्वेशन क्वाड्रेटिक इक्वेशन अंत बंदा ax2 plus bx plus c is equal to 0 इल्ली एक्स स्क्वेर टर्म एक्स टर्म जस्ट कॉन्स्टेंट मात्र ए बी सी कॉन्स्टेंट सो एक्स स्क्वेर गे प्रिफिक्स ए आयता सो ए नंबर ऐन अद्वान नोटेड नोटेड मत बी ऐन को नोटेड मत सी ऐन सो फार्मुलाक्वेशन सिंप्लीफाई यूसिंग क्वाड्रेटिक इक्वेशन तक ऐन यूज फार्मुला एक्स इज ईक्वल टू माइनस बी अंदर ई वैल्यू बी अंदर ई वैल्यू एक्स स्क्वायर प्लस बी एक्स प्लस सी इरुत्तल्ल बी अंदर ई वैल्यू हाकोतीरा बट माइनस विद माइनस हाकबेकु माइनस बी प्लस आर माइनस स्क्वायर रूट आफ बी स्क्वायर माइनस फोर ए सी होल डिवाइडेड बाय टू ए आगुत्ते होल डिवाइडेड बाय 2a ಆಗುತ್ತೆ ಇದು ಕ್ವಾಡ್ರಾಟಿಕ್ ಇಕ್ವೇಷನ್ ಯೂಸ್ ಮಾಡ್ಕೊಂಡು ಮಾಡುವಂತದ್ದು ಈ ಫ್ಯಾಕ್ಟರೈಸೇಷನ್ ನ ಮಾಡಬಹುದು ಸಿಂಪಲ್ ಆಗಿ ಆದ್ರೆ ಯಾವುದನ್ನ ಫ್ಯಾಕ್ಟರೈಸೇಷನ್ ಮುಖಾಂತರ ನಾವು ಮಾಡಕಾಗಲ್ವೋ ಅವಾಗ ನಾವು ಕ್ವಾಡ್ರಾಟಿಕ್ ಇಕ್ವೇಷನ್ ಯೂಸ್ ಮಾಡ್ಕೊಂಡು ಮಾಡ್ತೀವಿ ಇಲ್ಲಿ ಪ್ಲಸ್ ಆರ್ ಮೈನಸ್ ಅಂತ ಬಂದಿರೋದ್ರಿಂದ ಒಂದು ಸಾರಿ ವಿತ್ ಪ್ಲಸ್ ನ ಯೂಸ್ ಮಾಡಿ ಆ ಫಾರ್ಮುಲಾ ಬರೀತೀವಿ ಅಂದ್ರೆ ಮೈನಸ್ ಬಿ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡ್ ಬೈ ಟೂ ಎ ಇನ್ನೊಂದು ಸಾರಿ ಮೈನಸ್ ನ ಯೂಸ್ ಮಾಡ್ಕೊಂಡು ಬರ್ತೀವಿ ಮೈನಸ್ ಬಿ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ ಹೋಲ್ ಡಿವೈಡ್ ಬೈ ಟೂ ಎ ಇಲ್ಲಿ ಫ್ಯಾಕ್ಟರೈಸ್ ಅಂತ ಕೊಟ್ಬಿಟ್ಟು ಎಂ ಸ್ಕ್ವೇರ್ ಮೈನಸ್ ಟೂ ಎಂ ಮೈನಸ್ ಫಿಫ್ಟೀನ್ ಕೊಟ್ಟಿದ್ದಾರೆ ಇದು ಫ್ಯಾಕ್ಟರೈಸೇಷನ್ ಅನ್ನ ರೆಗ್ಯುಲರ್ ಆಗಾದ್ರೂ ಮಾಡಬಹುದು ಅಥವಾ ಕ್ವಾಡ್ರಾಟಿಕ್ ಆರು ಯೂಸ್ ಮಾಡ್ಕೊಂಡು ಕ್ವಾಡ್ರಾಟಿಕ್ ಇಕ್ವೇಶನ್ ಅಥವಾ ಕ್ವಾಡ್ರಾಟಿಕ್ ಫಾರ್ಮುಲಾ ಯೂಸ್ ಮಾಡ್ಕೊಂಡಾರು ಮಾಡಬಹುದು ಈಗ ಇಲ್ಲಿ ಎಂ ಸ್ಕ್ವೇರ್ ಅಂದ್ರೆ ಇಲ್ಲಿ ಎ ಎಕ್ಸ್ ಸ್ಕ್ವೇರ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತ ಇದೆ ಅಲ್ವಾ ಸೊ ಎಕ್ಸ್ ಸ್ಕ್ವೇರ್ ಬದಲಾಗಿ ಎಂ ಸ್ಕ್ವೇರ್ ಇದೆ ಎಕ್ಸ್ ಬದಲಾಗಿ ಎಂ ಇದೆ ಎಕ್ಸ್ ಬದಲಾಗಿ ಎಂ ಇದೆ ಇದು ಕಾನ್ಸ್ಟೆಂಟ್ ವ್ಯಾಲ್ಯೂ ಇಲ್ಲಿ ಫ್ಯಾಕ್ಟರೈಸ್ ಎಂ ಸ್ಕ್ವೇರ್ ಮೈನಸ್ ಟೂ ಎಂ ಮೈನಸ್ ಫಿಫ್ಟೀನ್ ಅಂತ ಕೇಳ್ತಾ ಇದಾರೆ ಸೊ ಇದನ್ನ ಫ್ಯಾಕ್ಟರೈಸ್ ಮಾಡ್ಬೇಕಂದ್ರೆ ರೆಗ್ಯುಲರ್ ಮೆಥಡ್ ಎಲ್ಲರೂ ಯೂಸ್ ಮಾಡಬಹುದು ಅಥವಾ ಯಾವುದು ಕ್ವಾಡ್ರಾಟಿಕ್ ಇಕ್ವೇಶನ್ ಮೂಲಕನಾದ್ರೂ ಮಾಡಬಹುದು ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ ಯಾವುದನ್ನಾದ್ರೂ ನಾವು ಫ್ಯಾಕ್ಟರೈಸ್ ಮಾಡಬಹುದು ಇಲ್ಲಿ ಯಾವ ಫಾರ್ಮ್ಯಾಟ್ ಅಲ್ಲಿ ಇದೆ ಇದು ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಅಲ್ವಾ c ಅಂದ್ರೆ ಕಾನ್ಸ್ಟೆಂಟ್ ಇಲ್ಲಿ b ಅಂತ ಅಂದ್ರೆ bx ಅಲ್ವಾ b m ಇದೆ x ಬದಲಾಗಿ m ಇದೆ ಇಲ್ಲಿ x ಸ್ಕ್ವೇರ್ ಬದಲಾಗಿ m ಸ್ಕ್ವೇರ್ ಇದೆ ಸೋ a ಅಂದ್ರೆ 1 b ಅಂದ್ರೆ 2 ಆಮೇಲೆ c ಅಂದ್ರೆ ಮೈನಸ್ 15 ಆಗಿದೆ ಸರಿನಾ ಫಾರ್ಮುಲಾ ಏನು x is equal to minus b plus r minus square root of b square minus 4ac divided by 2a ಸೋ ಈಗ ಮೈನಸ್ ಮೈನಸ್ ವ್ಯಾಲ್ಯೂ ಹಾಕೋಣ ಬಿ ಬಿ ಜಾಗದಲ್ಲಿ ಏನಾಗಿದೆ ಅದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂದ್ರೆ ಇಲ್ಲೆಲ್ಲ ಪ್ಲಸ್ ಇದೆ ಅಂತ ಆ ಫಾರ್ಮುಲಾ ಪ್ರಕಾರ ಈ ಫಾರ್ಮುಲಾನ ಅಪ್ಲೈ ಮಾಡಿದಾಗ ಈಗ ನೋಡಿ ಸಬ್ಸ್ಟಿಟ್ಯೂಟ್ ಮಾಡೋಣ ಮೈನಸ್ ಬಿ ಅಲ್ವಾ ಮೈನಸ್ ಮೈನಸ್ ಗೆ ಮೈನಸ್ ಹಾಕಿದೀವಿ ಬಿ ಅಂದ್ರೆ ಏನು ಮೈನಸ್ ಟು ಸೋ ಮೈನಸ್ ಟು ಪ್ಲಸ್ ಆರ್ ಮೈನಸ್ ಆಮೇಲೆ ಇದನ್ನ ಸಪರೇಟ್ ಮಾಡ್ಕೊಳ್ಳೋಣ ಒಂದ್ಸರಿ ಪ್ಲಸ್ ಒಂದ್ಸರಿ ಮೈನಸ್ ಹಾಕೊಳ್ಳೋಣ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಅಂದ್ರೆ ಮೈನಸ್ ಟು ಸ್ಕ್ವೇರ್ ಮೈನಸ್ ಫೋರ್ ಆಯ್ತಾ ಎ ಅಂದ್ರೆ ಏನು ಇಲ್ಲ ಅಂದ್ರೆ ಒನ್ ಅಂತ ಒನ್ ಇಂಟು ಸಿ ಅಲ್ಲಿ ಪ್ಲಸ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಲೆಕ್ಕ ಅದು ಹೌದಾ ಇಲ್ಲಿ ಮೈನಸ್ ಎಷ್ಟಿದೆ ಫಿಫ್ಟೀನ್ ಇರೋದ್ರಿಂದ ಮೈನಸ್ ಫಿಫ್ಟೀನ್ ಹೋಲ್ ಡಿವೈಡೆಡ್ ಬೈ ಹೋಲ್ ಡಿವೈಡೆಡ್ ಬೈ ಟೂ ಎ ಟೂ ಅಂದ್ರೆ ಟೂ ಇಲ್ಲಿ ಇಲ್ಲಿ ಟೂ ಇರೋದಕ್ಕೆ ಟೂ ಹಾಕೊಂಡಿದೀವಿ ಎ ಅಂದ್ರೆ ಏನು ಅಂದ್ರೆ ಒನ್ ಸರಿನಾ ಈಗ ಇದನ್ನ ಸಿಂಪ್ಲಿಫೈ ಮಾಡೋಣ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಇಲ್ಲಿ ಮೈನಸ್ ಟೂ ಇಂಟು ಮೈನಸ್ ಟೂ ಎರಡೆರಡಲ್ಲಿ ನಾಲ್ಕು ಅಥವಾ ಟೂ ಟು ಸ ಫೋರ್ ಇಲ್ಲಿ ಮೈನಸ್ ಇದೆ ಇದು ಪ್ಲಸ್ ಇದು ಮೈನಸ್ ಇದೆ ಹಾಗಾಗಿ ಮೈನಸ್ ಇಂಟು ಪ್ಲಸ್ ಮೈನಸ್ ಮತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಸೊ ಪ್ಲಸ್ ಫಿಫ್ಟೀನ್ ಫೋರ್ ಸ ಸಿಕ್ಸ್ಟೀನ್ ಆಯ್ತಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಟೂ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಫೋರ್ ಪ್ಲಸ್ ಸಿಕ್ಸ್ಟಿ ಆಯ್ತಾ ಹೋಲ್ ಡಿವೈಡೆಡ್ ಬೈ ಟೂ ಹೋಲ್ ಡಿವೈಡೆಡ್ ಬೈ ಟೂ ಆಗಿದೆ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನೆಕ್ಸ್ಟ್ ಸ್ಟೆಪ್ ಏನ್ ಬರುತ್ತೆ ಟೂ ಪ್ಲಸ್ ಆರ್ ಮೈನಸ್ ಎಷ್ಟು ಸಿಕ್ಸ್ಟಿ ಪ್ಲಸ್ ಫೋರ್ ಅಂದ್ರೆ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಫೋರ್ ಡಿವೈಡ್ ಬೈ ಟೂ ಆಯ್ತು ನೆಕ್ಸ್ಟ್ ಬಂದ್ಬಿಟ್ಟು ಟೂ ಪ್ಲಸ್ ಆರ್ ಮೈನಸ್ ರೂಟ್ ಸಿಕ್ಸ್ಟಿ ಫೋರ್ ಅಂದ್ರೆ ಏಟ್ ಎಂಟೆಂಟು ಅರವತ್ನಾಲ್ಕಲ್ವಾ ಏಟ್
divided by 2 aitu andre idu 2 plus 8 ond sari adre 2 minus 8 innond sari agutte so hagagi adanna separate aagi bariyana 2 plus 8 by 2 anta andre eshtu 10 by 2 10 by 2 andre eshtu 10 by 2 andre 5 innondu 10 by 2 andre 5 agutte innond enagutte so 2 minus 8 divided by 2 andre minus 4 minus 6 divided by 2 minus 6 divided by 2 so minus 6 divided by 2 anta andre eshtu minus 3 minus 6 by 2 andre minus 3 andre value enagirutte ivaga m value 5 agirutte illa andre minus 3 agirutte 5 or minus 3 adanna heegu maadabodu m minus 5 yakandre m is equal to 5 andre ee 5 na ಈಕ್ವಲ್ಸ್ ಇಂದ ಈಚೆಗೆ ತಗೊಂಡ್ರೆ ಎಂ ಮೈನಸ್ ಫೈವ್ ಆಗುತ್ತೆ ಅಲ್ವಾ ಹಾಗೇನೆ ಎಂ ಇಸ್ ಈಕ್ವಲ್ ಟು ಮೈನಸ್ ತ್ರೀ ಆದ್ರೆ ಮೈನಸ್ ತ್ರೀನ ಈಕ್ವಲ್ಸ್ ಇಂದ ಲೆಫ್ಟ್ ತಗೊಂಡಾಗ ಎಂ ಪ್ಲಸ್ ತ್ರೀ ಆಗುತ್ತೆ ಸೊ ಎಂ ವ್ಯಾಲ್ಯೂ ಫೈವ್ ಆರ್ ಆಗಿರ್ಬೋದು ಮೈನಸ್ ತ್ರೀನಾರು ಆಗಿರ್ಬೋದು ಅಥವಾ ಫ್ಯಾಕ್ಟರೈಸ್ ಅಂತ ಬರೆದಾಗ ಈ ರೀತಿನಾದ್ರೂ ಬರೀಬಹುದು ಈಗ ಫ್ಯಾಕ್ಟರೈಸ್ ಅಂತ ಹೇಳ್ತಾ ಇದ್ದಾರೆ ನೈನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ 25 ಅಂತ ಅಂದ್ರೆ ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಫಾರ್ಮೆಟ್ ಅಲ್ಲಿ ಇದ್ರೆ ಅಂದ್ರೆ ಎ ಎಷ್ಟು 9 ಬಿ ಎಷ್ಟು 30 ಸಿ ಎಷ್ಟು 25 ಸೊ ಇದನ್ನ ನಾವು ಕ್ವಾಡ್ರಾಟಿಕ್ ಈಕ್ವೇಶನ್ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡೋಣ ಕ್ವಾಡ್ರಾಟಿಕ್ ಈಕ್ವೇಶನ್ ಗೆ ಬೇಕಾಗಿರೋ ಫಾರ್ಮುಲಾ ಯಾವುದು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ 2a ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ 2a ಸೊ ಆ ಫಾರ್ಮುಲಾದ ಪ್ರಕಾರ ಹೋದ್ರೆ ಇವಾಗ ಎ ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ ಅವಾಗ್ಲೇ ಹೇಳಿರೋ ಹಾಗೆ 9 ಕೊಟ್ಟಿದ್ದಾರೆ ಬಿ ವ್ಯಾಲ್ಯೂ 30 ಕೊಟ್ಟಿದ್ದಾರೆ ಸಿ ವ್ಯಾಲ್ಯೂ 25 ನ ಕೊಟ್ಟಿದ್ದಾರೆ ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ ಏನಾಗುತ್ತೆ ಮೈನಸ್ ಬಿ ಬಿ ವ್ಯಾಲ್ಯೂ 30 ಮೈನಸ್ ಮೈನಸ್ ಹಾಕೊಂಡಿದ್ವಿ ಬಿ ವ್ಯಾಲ್ಯೂ 30 ಹಾಕೊಂಡಿದ್ವಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಅಂದ್ರೆ 30 ಸ್ಕ್ವೇರ್ ಮೈನಸ್ 4 ಎ ಅಂದ್ರೆ 9 ಎ ಅಂದ್ರೆ 9 4 ಎ ಸಿ ಅಂದ್ರೆ 25 ಹೋಲ್ ಡಿವೈಡ್ ಬೈ 2a ಎ ಅಂದ್ರೆ 9 2 ಇಂಟು 9 ಆಯ್ತು ಸೊ ನೆಕ್ಸ್ಟ್ ಅದನ್ನ ಮೈನಸ್ 30 ಪ್ಲಸ್ ಆರ್ ಮೈನಸ್ ಇಲ್ಲಿಯೇ ನೋಡಿ 30 ಇಂಟು 30 ಎಷ್ಟಾಗುತ್ತೆ 900 ಆಗುತ್ತೆ 30 ಇಂಟು 30 ಎಷ್ಟಾಗುತ್ತೆ 900 ಆಗುತ್ತೆ ಮೈನಸ್ 9 ಇಂಟು 4 94 36 ಆಯ್ತಾ 9 ಇಂಟು 4 ಎಷ್ಟಾಯ್ತು 94 36 30 ಅಂದ್ರೆ 36 ಇಂಟು 25 36 ಇಂಟು 25 ಮಾಡಿದ್ರೆ ಎಷ್ಟಾಗುತ್ತೆ 900 ಆಗುತ್ತೆ 36 ಇಂಟು 94 ಮಾಡಿದ್ರೆ ಎಷ್ಟು ಸಾರಿ 25 ಮಾಡಿದ್ರೆ 900 ಆಗುತ್ತೆ ಸೊ 900 ಮೈನಸ್ 900 ಅಂದ್ರೆ ಜೀರೋ ರೂಟ್ ಜೀರೋ ಅಂತ ಅಂದ್ರೆ ಜೀರೋನೇ ಸೊ ಮೈನಸ್ 30 ಡಿವೈಡೆಡ್ ಬೈ ಅವಾಗ ಏನಾಗುತ್ತೆ ಇದು ಜೀರೋ ಆಗೋದ್ರಿಂದ ಮೈನಸ್ 30 ಡಿವೈಡ್ ಬೈ 18 ಮೈನಸ್ 30 ಡಿವೈಡ್ ಬೈ 18 ಆನ್ಸರ್ ಆಗುತ್ತೆ ಸೊ ಮೈನಸ್ 30 ಡಿವೈಡ್ ಬೈ 18 ನ ಸಿಂಪ್ಲಿಫೈ ಮಾಡಿದ್ರೆ ಏನಾಗ ಇದನ್ನ ಕಾಟ್ ಮಾಡಿದ್ರೆ ಎಷ್ಟು ಆರಿಂದ ಆರ್ ಮೂರ್ಲಿ 18 ಆರ್ ಐದ್ಲಿ 30 ಸೊ ಮೈನಸ್ 5 ಬೈ 3 ಇದು ಆನ್ಸರ್ ಎಕ್ಸ್ ವ್ಯಾಲ್ಯೂ ಆಗುತ್ತೆ